ನಾವು ಬಟ್ಟೆಗಳನ್ನ ಹೇಗೆ ಘಮ ಘಮ ಅಂತ ಇಟ್ಕೊಳ್ಳೋದು, ಯಾವುದೇ ಡಿಯೋಡ್ರೆಂಟ್ ಯೂಸ್ ಮಾಡದೆ ಅಥವಾ ಯಾವುದೇ ರೀತಿಯಂತಹ ಬಾಡಿ ಸ್ಪ್ರೇ ಯೂಸ್ ಮಾಡ್ದೇನೆ ನಾವು ನಮ್ಮ ಬಟ್ಟೆಗಳನ್ನ ಹೇಗೆ ಘಮ್ ಅಂತ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲ, ತುಂಬಾನೇ ಚೀಪು. ಸೊ ನೀವು ಮನೇಲೇ ಮಾಡ್ಕೋಬಹುದು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ, ಎಲ್ಲೂ ಕೂಡ ಮಿಸ್ ಮಾಡದೆ ನೋಡಿ. ಹಾಗಿದ್ರೆ ಇನ್ಯಾಕ್ ತಡ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿನ್ಮಯ ಸ್ಟ್ರೀಮ್. ನಾನು ನಿಮ್ಮ ಮನೆ ಮಗಳು ಸುಧಾ ಶ್ರೀಗೌಡ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಿನ್ಮಯ ಸ್ಟ್ರೀಮ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಪುಟ್ಟ ಮಕ್ಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು ಗೊತ್ತಾ. ಅಂದರೆ ಪುಟ್ಟ ಮಕ್ಳಿಗೆ ಯೂಶ್ವಲಿ ಏನಂದರೆ ಡಿಯೋಡ್ರೆಂಟ್ ಆಗಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ನ ಬಳಸೋದಕ್ಕೆ ನಮಗೆ ಭಯ ಆಗುತ್ತೆ. ಹಾಗೇನೆ ಆ ಮಕ್ಕಳು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ದೊಡ್ಡವ್ರಿಗೇ ಡಿಯೋಡ್ರೆಂಟ್ ಕೆಲವೊಂದ್ಸಲ ಸ್ಪ್ರೇನ ಯೂಸ್ ಮಾಡಿದ್ರೆ ಇಚ್ಚಿಂಗ್ ಬರೋದು, ಸ್ಕಿನ್ ಇಶ್ಯೂಸ್ ಬರೋದು, ಈ ಥರ ಎಲ್ಲ ಆಗುತ್ತೆ. ಆದರೆ ನಾನಿವತ್ತು ಹೇಳ್ಕೊಡ್ತಾರ ರೆಮಿಡಿ ನೀವು ಪುಟ್ಟ ಮಕ್ಳಿಗೂ ಯೂಸ್ ಮಾಡ್ಬೋದು ಗೊತ್ತಾ. ಪುಟ್ಟ ಮಕ್ಳು ಬಟ್ಟೆ ಕೂಡ ನೀವು ಇಟ್ಟರೆ ಇದು ಸ್ಮೆಲ್ ತುಂಬಾ ಘಮ ಘಮ ಅಂತ ಇರುತ್ತೆ. ಹಾಗೆ ಮಕ್ಳಿಗೆ ಯಾವುದೇ ಇಚ್ಚಿಂಗ್ ಬರೋದಿಲ್ಲ, ಯಾವುದೇ ಸ್ಕಿನ್ ಇಶ್ಯೂಸ್ ಬರೋದಿಲ್ಲ, ತುಂಬ ಸೇಫ್ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಆ ರೆಮಿಡಿ ಯಾವುದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು, ನಿಮ್ಮ ಮನೇಲಿ ಎಲ್ಲರೂ ಮನೇಲಿ ಇರುತ್ತೆ ಸಾಲ್ಟ್. ಸಾಲ್ಟ್ ಎಲ್ಲರೂ ಮನೇಲಿ ಇರುತ್ತೆ ಅಲ್ವಾ. ಸೊ ಸಾಲ್ಟನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದಿನ್ನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಫಸ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪೋರ್ಕ್ ಅಥವಾ ಬೇರೆ ಯಾವುದಾದ್ರೂ ಸಹಾಯದಿಂದ ಈ ರೀತಿಯಾಗಿ ಯಾವುದಾದ್ರೂ ಒಂದು ಡಬ್ಬ ತಗೊಂಡು ಅದರ ಮುಚ್ಚಳಕ್ಕೆ ನೀವು ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಸಣ್ಣದಾಗಿ, ತುಂಬ ದೊಡ್ಡದಿದ್ರೂ ಪರವಾಗಿಲ್ಲ ಹೋಲ್ಗಳು, ಆದರೆ ತುಂಬ ಹೋಲ್ಸ್ಗಳಿದ್ರೆ ಬೆಸ್ಟು. ಸೊ ಚಿಕ್ಕ ಹೋಲ್ ಆದರೂ ಪರವಾಗಿಲ್ಲ, ದೊಡ್ಡ ಹೋಲ್ ಆದರೂ ಪರವಾಗಿಲ್ಲ. ಸೊ ನೋಡಿ, ಈ ರೀತಿ ಹೋಲ್ ಮಾಡ್ಕೊಂಡ್ಮೇಲೆ ಆ ಡಬ್ಬಕ್ಕೆ 3-4 ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ, ಕುಕ್ಕಿಂಗ್ ಸಾಲ್ಟ್. ಅದಕ್ಕೆ ನೀವು ಎನಿ ಫ್ಯಾಬ್ರಿಕ್ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಕಂಫರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಡಬ್ಬಗಳನ್ನ ಒಂದು ಎರಡು ಮಾಡಿ ಇಟ್ಕೊಳ್ಳಿ, 2-3, ಬಿಕಾಸ್ ಫುಲ್ಲು ನೀವು ಇಡಬೇಕು ನೀವು ವಾರ್ಡ್ರೋಬಲ್ಲಿ ಅಂದರೆ ಅದು ಫುಲ್ಲು ಸ್ಮೆಲ್ ಬರಬೇಕು ಅಂದರೆ ಒಂದು 2-3 ಇದ್ದರೆ ಬೆಟರು. ಸೊ ಒಂದು ಕಡೆ ಆದರೆ ಒಂದು ಈ ರೀತಿ ಇಡ್ಬೋದು ಒಂದು ಸೈಡಲ್ಲಿ. ಸೊ ನೋಡಿ, ಈ ರೀತಿ ರೆಡಿ ಆಗಿದೆ. ಇದನ್ನು ನೀವು ವಾರ್ಡ್ರೋಬಲ್ಲಿ ಇಟ್ಟರೆ ನಿಮ್ಮ ಫ್ಯಾಬ್ರಿಕ್ ತುಂಬಾ ಸ್ಮೆಲ್ ಬರುತ್ತೆ. ನಿಮ್ಮ ಮಕ್ಳಿಗೂ ಅಷ್ಟೇ, ನಿಮ್ಮ ಮಕ್ಳಿಗೆ ಈ ಕಂಫರ್ಟ್ ಎಲ್ಲ ಯೂಸ್ ಮಾಡಲ್ಲ, ಕೆಮಿಕಲ್ ಆಗಿರ್ತಾರೆ, ಸೊ ಬಾಡಿ ಎಲ್ಲ ಇಚಿಂಗ್ ಆಗುತ್ತೆ ಅನ್ನೋರಿದ್ರೆ ಈ ರೀತಿ ಒಂದು ಫ್ಯಾಬ್ರಿಕ್ ಹತ್ರ ಹೀಗೆ ಮಾಡಿಟ್ರೆ ಅದು ತುಂಬಾ ಸ್ಮೆಲ್ ಆಗಿರುತ್ತೆ, ತುಂಬ ಘಮ ಘಮ ಅಂತಿರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಟಿಲ್ ದೆನ್, ಬೈ ಬಾಯ್.